the next question is very, very important. Find the ratio in which the line segment joining the point 4, 8, 10 and 6, 10, -8 is divided by the plane YZ plane. Okay, so the YZ plane divides the line segment joining the points 4, 8, 10 and 6, 10, -8 in the ratio k is to 1:1. ಇಲ್ಲಿ ನಾವು ಯಾವ ರೇಷಿಯೋ ನಲ್ಲಿ ಸೊ ಈ ವೈಝೆಡ್ ಪ್ಲೇನ್ ಈ ಎರಡು ಪಾಯಿಂಟ್ ಅನ್ನ ಸೊ ಒಂದು ಸೆಗ್ಮೆಂಟ್ ಅನ್ನ ಒಂದು ಸೆಗ್ಮೆಂಟ್ ಏನಿದೆ ಪಿ ಎನ್ ಕ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮೈನ್ ಆಕ್ಚುಲಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕು ಓಕೆನಾ. ಇದರಲ್ಲಿ ಏನಿರೋದು ವೈಝೆಡ್ ಪ್ಲೇನ್ ಇದೆ, ಇಟ್ಸ್ ಅ ವೈಝೆಡ್ ಪ್ಲೇನ್. ಸೊ ಈ ವೈಝೆಡ್ ಪ್ಲೇನ್ ಅಲ್ಲಿ ರೈಟ್ ಈ ವೈಝೆಡ್ ಪ್ಲೇನ್ ಅಲ್ಲಿ ಎರಡು ಪಾಯಿಂಟ್ ಅನ್ನ ಇಲ್ಲಿ ಸೊ ಇದೆ 4, 10, 8 ಯಾವ ಕೋಆರ್ಡಿನೇಟ್ ಅಲ್ಲಿ ಬರುತ್ತೆ, ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದು ಪಾಸಿಟಿವ್ 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 ನೆಗೆಟಿವ್ ಅಂದ್ರೆ ಸೊ ಇದು ಫಿಫ್ತ್ ಕ್ವಾಡ್ರೆಂಟಲ್ ಬರುತ್ತೆ. ಓಕೆನಾ, ಸೊ ಇದು ಫಸ್ಟ್ ಕ್ವಾಡ್ರೆಂಟಲ್ ಇರುತ್ತೆ, ಇದು ಫಿಫ್ತ್ ಕ್ವಾಡ್ರೆಂಟಲ್ ಇರುತ್ತೆ. ಆ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡಿದ್ರೆ ಸಪೋಸ್ ಒಂದು ಲೈನ್ ಬರುತ್ತೆ, ಈ ತರ ಲೈನ್ ಬರುತ್ತೆ. ಓಕೆನಾ, ಸೊ ಈ ಲೈನ್ ಇದೆಯಲ್ಲ, ಈ ಲೈನ್ ಪಾಸ್ ಆಗೋದಿಲ್ಲ ಅಂದ್ರೆ ವೈಝೆಡ್ ಪ್ಲೇನ್ ಮುಖಾಂತರ ಪಾಸ್ ಆಗುತ್ತೆ, ವೈಝೆಡ್ ಪ್ಲೇನ್ ಮುಖಾಂತರ ಪಾಸ್ ಆಗುತ್ತೆ. ಸೊ ಹಾಗಾದ್ರೆ ವೈಝೆಡ್ ಪ್ಲೇನ್ ಮುಖಾಂತರ ಪಾಸ್ ಆದ್ರೆ ಸೊ ಇಸ್ ಪಾಯಿಂಟ್ ಪಿ, ಇಸ್ ಪಾಯಿಂಟ್ ಕ್ಯೂ, ರೈಟ್, ಇಸ್ ವೈಝೆಡ್ ಪ್ಲೇನ್ ಇದೆ ಅನ್ಕೋಣ, ಇಸ್ ದ ವೈಝೆಡ್ ಪ್ಲೇನ್ ಮುಖಾಂತರ. ಸೊ ಇಸ್ ಅ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಇಸ್ ದ ಸಪೋಸ್ ಇಸ್ ಆರ್ ಅನ್ಕೊಂಡ್ರೆ ವಾಟ್ ಇಸ್ ದ ರೇಷಿಯೋ ಆಫ್ ಪಿ ಆರ್ ಅಂಡ್ ಆರ್ ಕ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಇಸ್ ದ ರೇಷಿಯೋ ಆಫ್ ಪಿ ಆರ್ ಅಂಡ್ ಆರ್ ಕ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನ್ ಮಾಡೋಣ ಅಂದ್ರೆ ಫಿಕ್ಸ್ ಮಾಡ್ಕೊಳೋಣ, ಒನ್ ರೇಷಿಯೋ ಫಿಕ್ಸ್ ಮಾಡ್ಕೊಳೋಣ. ಐದರ್ ಎಂ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಎಂ ಫಿಕ್ಸ್ ಮಾಡ್ಕೊಳ್ಳಿ, ರೈಟ್. ಇಲ್ಲೇನ್ ತಗೊಂಡೋಣ ಅಂದ್ರೆ ಸೊ ವೈಝೆಡ್ ಪ್ಲೇನ್ divides the line segment joining 4, 8, 10 and 6, 10, -8 in the ratio k is to 1 ಅನ್ಕೋಣ. ನಾನು ಫಸ್ಟ್ ಎಂ ಅನ್ನ ಕೆ ಯೂನಿಟ್ ಫಿಕ್ಸ್ ಮಾಡ್ಕೊಂತ ಇದ್ದೀನಿ, ಎನ್ ಅನ್ನ 1 ಯೂನಿಟ್ ಫಿಕ್ಸ್ ಮಾಡ್ಕೊಂತ ಇದ್ದೀನಿ. ಓಕೆ, ರೈಟ್. ಏನ್ ಬರಿಬಹುದು, ಸೊ ಏನ್ ಬರಿಬಹುದು ನೋಡಿ, ದ ವೈಝೆಡ್ ಪ್ಲೇನ್ divides the a line segment joining, so line segment joining what, 4, 8, 10, this point is taken as P, and 6, 10, -8, right, internally in the ratio, internally in the ratio, in the ratio. So ಎಷ್ಟು ತಗೋಣ, k is to 1. ಸೊ ಇವಾಗ ಇಲ್ಲಿ ಎಮ್ ಇಸ್ ಟು ಎನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಅದನ್ನ ನಾವು ಜಸ್ಟ್ ಕೆ ಇಸ್ ಟು 1 ಅಂತ ಫಿಕ್ಸ್ ಮಾಡ್ಕೋಣ. ಓಕೆನಾ, ಸೊ ಅದ್ರಲ್ಲಿ ವೈಝೆಡ್ ಪ್ಲೇನ್ ಏನ್ ಮಾಡ್ತಾ ಇದೆ, ಈ ಎರಡು ಲೈನ್ಸ್ ಈ ಎರಡು ಪಾಯಿಂಟ್ ಅನ್ನ ಸೆಗ್ ಮಾಡ್ತಕ್ಕಂತ ಜಾಯಿನ್ ಮಾಡ್ತಕ್ಕಂತ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಡಿವೈಡ್ ಮಾಡ್ತಾ ಇದೆ. ಹಾಗಾದ್ರೆ ವಾಟ್ ಇಸ್ ದ ರೇಷಿಯೋ, ಆ ಯಾವ ರೇಷಿಯೋ ನಲ್ಲಿ ಸೊ ಈ ವೈಝೆಡ್ ಪ್ಲೇನ್ ಈ ಎರಡು ಪಾಯಿಂಟ್ ಅನ್ನ ಸೊ ಡಿವೈಡ್ ಮಾಡ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ನಮ್ಮ ಇಲ್ಲಿ ಕ್ವಶನ್. ಓಕೆನಾ, ಸೊ ಇವಾಗ ಇಲ್ಲಿ ಸೊ ಯಾವ ಪಾಯಿಂಟ್ ಅಲ್ಲಿ ಸೊ ನಮ್ಗೆ ಒಂದು ಡಿವೈಡ್ ಮಾಡುತ್ತೆ ಅನ್ನೋದನ್ನ ಅನ್ನೋನ್ ಪಾಯಿಂಟ್, ಆ ಅನ್ನೋನ್ ಪಾಯಿಂಟ್ ಏನೇನು ಅನ್ಕೋಣ ಅಂತ ಎಕ್ಸ್ ವೈ ಝೆಡ್. ಓಕೆನಾ, ಸೊ ಈ ಒಂದು ಪಾಯಿಂಟ್ ಪಿ ಇದೆ, ಪಾಯಿಂಟ್ ಕ್ಯೂ ಇದೆ, ಸೊ ಇಸ್ ಸಮ್ ಪಾಯಿಂಟ್ ಆರ್ ತಗೊಳ್ಳೋಣ. ಓಕೆ, ಹಾಗಾದ್ರೆ ಸೊ ಪಿ ಕ್ಯೂ, ಸೊ ವಾಟ್ ಈಸ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್ ವಿಚ್ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಪಿ ಅಂಡ್ ಕ್ಯೂ ಇಂಟರ್ನಲಿ ಇನ್ ದ ರೇಷಿಯೋ ಕೆ ಇಸ್ ಟು 1 ಫಾರ್ಮುಲಾ ಅಪ್ಲೈ ಮಾಡೋಣ. ಓಕೆನಾ, ಸೊ ದಿಸ್ ಇಸ್ ಅ ಲೈನ್, ರೈಟ್. ಓಕೆ, ಸೊ ಹಾಗಾದ್ರೆ ಏನಾಯ್ತು, ಆರ್ ಆಫ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ, ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಸೊ ವೈ ಕೋಆರ್ಡಿನೇಟ್ ಈಸ್ ಎಂ ವೈ ಟು ಪ್ಲಸ್ ಎನ್ ವೈ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಸೊ ಝೆಡ್ ಕೋಆರ್ಡಿನೇಟ್ ಈಸ್ ಎಂ ಝೆಡ್ ಟು ಪ್ಲಸ್ ಎನ್ ಝೆಡ್ ಒನ್ ಅಪಾನ್ ಎಂ ಪ್ಲಸ್ ಎನ್. ಓಕೆ, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್. ಸೊ ಇಯರ್ ಎಂ ಈಸ್ ಕೆ ಯೂನಿಟ್, ಎನ್ ಈಸ್ ಒನ್ ಯೂನಿಟ್, ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಓಕೆನಾ, ಎಸ್. ಸೊ ಎಂ ಇಂಟು ಅಂದ್ರೆ ಕೆ ಇಂಟು ಎಕ್ಸ್ ಟು
இது நேம் போனா x2 y2 z2 னு போனா இதுனா சோ x1 y1 z1 னு போறோம் ஓகேனா இது x1 y1 z1 x2 y2 z2 ஓகேனா இதுல கே 6 into k 6k plus next n into n is 1 agar x1 is 4 andre aitho 4 divided by k plus 1 right next my2 andre k y2 is what 10 and 10 times k plus n is 1 y1 is what 8 andre so k divided by what k plus 1 right next z coordinate nodi m into z2 andre k into minus 8 andre minus 8k plus n is 1 z1 is 10 right divided by what k plus 1 okay so ile en thagondidini so what is the coordinates of the point r so which divide the line segment joining p and q internally in the ratio k is to 1 ಯಾವುದೇ ಪ್ರಾಬ್ಲಮ್ ಕೇಳಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಸೊ ಇದನ್ನ ನೀವೇನ್ ಮಾಡ್ಕೊಳ್ಳಿ ಕೆ ಇಸ್ ಟು ಒನ್ ಅನ್ನ ತಗೊಳ್ಳಿ ಕೊಲಿನಿಯರ್ ಅಲ್ಲೂ ಇದೆ ಕೇಸ್ ಅನ್ನ ತಗೋಬೇಕು ಓಕೆನಾ ಹಾಗಾದ್ರೆ ಕೋರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದೀನಿ ಈ ಮೂರು ಕೋರ್ಡಿನೇಟ್ಸ್ ಬಂದಿದೆ ಓಕೆನಾ ಸೊ ಹಾಗಾದ್ರೆ ಈ ಪಾಯಿಂಟ್ ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಗಿವನ್ ಪ್ರಾಬ್ಲಮ್ ಅಲ್ಲಿ ವೈ ಝಡ್ ಪ್ಲೇನ್ ಅಲ್ಲಿ ಡಿವೈಡ್ ಆಗ್ತಾ ಇದೆ ಓಕೆನಾ ಇಲ್ಲಿ ಹೇಳ್ತಿದ್ದೇನೆ ದ ಪ್ಲೇನ್ ವೈ ಝಡ್ ದ ಪ್ಲೇನ್ yz divides the line segment joining p and q internally in the ratio k is to 1 ಹಾಗಾದ್ರೆ yz plane ಇದೆಯಲ್ಲ yz plane ಅಂದ್ರೆ ಒಂದು plane ಇದೆಯಲ್ಲ so ಈ ಎರಡು ಪಾಯಿಂಟ್ ಅನ್ನು so ಎರಡು ಪಾಯಿಂಟ್ ಜಾಯಿನ್ ಮಾಡಬೇಕಾದ್ರೆ ಇಲ್ಲಿ ಮಧ್ಯೆ yz plane ಬರ್ತಾ ಇದೆ ಓಕೆನಾ so yz plane ಅಂದ್ರೆ yz plane yz plane ಇದೆಯಲ್ಲ ಆ ಇಂಟರ್ಸೆಕ್ಟ್ ಆಗತಕ್ಕಂತ ಎರಡು is a line ಮತ್ತೆ plane yz plane intersect ಆಗಿರತಕ್ಕಂತ ಪಾಯಿಂಟ್ ಏನು r ಓಕೆನಾ ಸೋ ಗಿವನ್ ಡಾಟಾ ಹಾಗಾದ್ರೆ yz plane ಅಲ್ಲಿ ಜನರಲ್ ಪಾಯಿಂಟ್ ಹೇಗಿರುತ್ತೆ ಸೋ 0, y, z ಇರುತ್ತೆ ಆಲ್ರೆಡಿ ವಿ ನೋ ದಟ್ ರೈಟ್ ಸೋ ವಾಟ್ ಇಸ್ ದ ಫಾರ್ಮ್ ಆಫ್ ದಿ ಪಾಯಿಂಟ್ ಇನ್ yz plane 0, y, z ಹಾಗಾದ್ರೆ ಸೋ ಹಿಯರ್ x ಕೋಆರ್ಡಿನೇಟ್ ಮಸ್ಟ್ ಬಿ ವಾಟ್ x coordinate must be what 0 ಹಾಗಾದ್ರೆ ಈ ಕೋಆರ್ಡಿನೇಟ್ ಅನ್ನ 0 ಅಂತ ಕನ್ಸಿಡರ್ ಮಾಡಬಹುದಾ yes because so yz plane divides the line segment joining p and q okay am I right ಹಾಗಾದ್ರೆ so ಏನಾಯ್ತು x coordinate is 0 because the point r present in yz plane okay na ಬರ್ಕೊಳ್ಬೇಕಾದ್ರೆ ಸೊ ಪಾಯಿಂಟ್ ಆರ್ ಪ್ರೆಸೆಂಟ್ ಇನ್ ವೈ ಝೆಡ್ ಪ್ಲೇನ್ ಸೊ ದೇರ್ಫೋರ್ ಎಕ್ಸ್ ಕೋಆರ್ಡಿನೇಟ್ ಈಸ್ 0 ಎಕ್ಸ್ ಕೋಆರ್ಡಿನೇಟ್ ಈಸ್ 0 ಹಾಗಾದ್ರೆ ಆರ್ ಆಫ್ 0, y, z ಆಗ್ಬೇಕು ಹಾಗಾದ್ರೆ ಫಸ್ಟ್ ಕೋಆರ್ಡಿನೇಟ್ ಮಸ್ಟ್ ಬಿ ವಾಟ್ 0 ಹಾಗಾದ್ರೆ ಫಸ್ಟ್ ಕೋಆರ್ಡಿನೇಟ್ ಅನ್ನ ಸೊ ಈಕ್ವೇಟ್ ಟು 0 ಮಾಡಿ ಏನಾಯ್ತು 6k plus 4 upon k plus 1 is equal to 0 okay so k plus 1 into 0 0 andre 6k is equal to what minus 4 k is equal to minus 4 by 6 k is equal to minus andre 2 2s are 2 3s are okay k value en bartha ide so k is equal to minus 2 by 3 okay na ಸೊ ಇದೇನಿದೆ ಕೆ ಬೈ ಒನ್ ಇದೆಯಾ ಕೆ ಬೈ ಒನ್ ನೋಡಿ ಇಲ್ಲಿ ಕೆ ಇದೆ ಡಿವೈಡೆಡ್ ಬೈ ಒನ್ ಅಂತ ಬರ್ಕೋಬಹುದಾ ಅಂದ್ರೆ ನಥಿಂಗ್ ಬಟ್ ಕೆ ಇಸ್ ಟು ಒನ್ ಈಸ್ ಸೊ 2:3 ಇಲ್ಲಿ ನೆಗೆಟಿವ್ ಸೈನ್ ಅನ್ನ ರೇಷಿಯೋ ಹೇಳ್ಬೇಕಾದ್ರೆ ನಾವೆಲ್ಲೂ ಕೂಡ ನೆಗೆಟಿವ್ ಅನ್ನ ಕನ್ಸಿಡರ್ ಮಾಡಲ್ಲ ಹಾಗಾಗಿ ಇಲ್ಲಿ ಏನ್ ಮಾಡಿ ನೆಗೆಟಿವ್ ಅನ್ನ ಸೊ ನೀವೇನ್ ಮಾಡಿ ನೆಗ್ಲೆಕ್ಟ್ ಮಾಡಿ ಹಾಗಾದ್ರೆ ಕೆ ಇಸ್ ಟು ಒನ್ ನಥಿಂಗ್ ಬಟ್ 2:3 ಹಾಗಾದ್ರೆ ಸೊ ಈ ನಾವು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಲ್ಲ k is to 1 ಅದು k is to 1 ಅಲ್ಲ 2:3 ಅಂತ ಓಕೆನಾ ಹಾಗಾದ್ರೆ ಸೊ ದ ರೇಷಿಯೋ ಈಸ್ ವಾಟ್ ಸೊ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಏನ್ ಬರುತ್ತೆ ಅದು m ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ ಏನ್ ಬರುತ್ತೆ ಅದು n ವ್ಯಾಲ್ಯೂ ಹಾಗಾದ್ರೆ ಯಾವ ರೇಷಿಯೋ ನಲ್ಲಿ ಡಿವೈಡ್ ಮಾಡ್ತಾ ಇದೆ ವೈ ಝೆಡ್ ಪ್ಲೇನ್ ಸೊ m is to n is equal to 2:3
क्लियर आगे अंदी सो ना के बै वन सो मै सो टू इज टू थ्री नेग्लेक्ट मैनस रेशियो नेगेटिव नंबर यूज ओनली पॉजिटिव अल्ले हेल्तिव रेशियो टू इज टू थ्री ओके न्यूमरेटर बंद एम वैल्यू कन्सिडर सो डिनोमिनेटर बंद एन वैल्यू अंद्रे सो एम इज टू एन इज टू इज टू थ्री एम इज टू एन इज टू इज टू थ्री तक ಹೊರತಾಗಿಂತ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಮೇ ಬಿ ಕೇಳ್ಬೋದು ಈ ಸಲ ಯಾಕೆಂದ್ರೆ ನಿಮ್ ಸಿಲಬಸ್ ಕೆಲವು ಟಾಪಿಕ್ ರಿಲೀಸ್ ಆಗಿರೋದ್ರಿಂದ ಹಾಗಾಗಿ ತ್ರೀ ಮಾಸ್ ಕೇಳ್ಬೋದು ಸೊ ಫೈಂಡ್ ದ ರೇಷಿಯೋ ಸೊ ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಪಿ ಅಂಡ್ ಕ್ಯೂ ಡಿವೈಡೆಡ್ ಬೈ ದಿ ವೈ ಝೆಡ್ ಪ್ಲೇನ್ ಇಲ್ಲಿ ಯಾಕೆ ಎಕ್ಸ್ ಕೋಆರ್ಡಿನೇಟ್ ಜೀರೋ ತಗೊಂಡಿದೀವಿ ಅಂತಂದ್ರೆ ಸೊ ನಾವು ಯಾವ ಪಾಯಿಂಟ್ ಆರ್ ಅಂತಕ್ಕಂಥದ್ದು ಡಿವೈಡ್ ಮಾಡ್ತಾ ಇದೆ ಈ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತಕ್ಕಂಥ ಲೈನ್ ಅನ್ನ ಸೊ ಅದು ಎಷ್ಟು ರೇಷಿಯೋ ನಲ್ಲಿ ಅಂದ್ರೆ ಕೆ ಇಸ್ ಟು ಒನ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರೋದು ಸೊ ಇದು ವೈಝೆಡ್ ಪ್ಲೇನ್ ಅಲ್ಲಿ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತಕ್ಕಂಥ ಪಾಯಿಂಟ್ ಅನ್ನ ಸೊ ಡಿವೈಡ್ ಮಾಡ್ತಿರೋದ್ರಿಂದ ಹಾಗಾಗಿ ವೈಝೆಡ್ ಪ್ಲೇನ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಆಲ್ವೇಸ್ ಇಸ್ ಈಕ್ವಲ್ ಟು ವಾಟ್ ಝೀರೋ ಸೊ ದಟ್ಸ್ ಬೈ ವಿ ಟೇಕ್ ಎಕ್ಸ್ ಕೋಆರ್ಡಿನೇಟ್ ಇಸ್ ಝೀರೋ ಓಕೆನಾ ಸಿಮಿಲರ್ ಕ್ವಶನ್ ಇದೆ ಫೈಂಡ್ ದ ರೇಷಿಯೋ ಇನ್ ವಿಚ್ the line segment joining the point minus 2 comma 4 comma 7 and 3 comma minus 5 comma 8 is divided by the yz plane ಅಂತ ಹೇಳ್ತಾ ಇದ್ದಾರೆ ಓಕೆ ಸಿಮಿಲರ್ ಪ್ರಾಬ್ಲಮ್ ರೈಟ್ ಫಸ್ಟ್ ಸೊಲ್ಯೂಷನ್ ಏನ್ ತಗೋಣ ದ yz plane divides the line segment joining so p of first point ana so p of minus 2 comma 4 comma 7 anukona and q of what 3 comma minus 5 comma 8 right internally in the ratio what k is to 1 okay so if yz plane divide martta idella a point en ankonna r ankonna right hagadre what is the coordinates of the point r which divides the line segment joining p and q internally in the ratio k is to 1 okay general formula very mx2 plus nx1 divided by m plus n next one my2 plus ny1 divided by m plus n next mz2 plus nz1 divided by m plus n here m is to n ankondre m is k k n is 1 right this is x1 y1 z1 this is x2 y2 z2 x1 y1 z1 this is x2 y2 z2 hagadre so apply maadi formula ge so r of x y z is equal to so m is k k into x2 andre 3 times k next n is 1 x1 is minus 2 andre enaitu 3k minus 2 so m plus n is k plus 1 comma m by 2 so y2 is minus 5 m is k andre minus 5 times k plus n into y1 is 4 so upon k plus 1 next one mz2 plus nz1 andre m is k z2 is 8 times k plus 1 times 7 okay n is 1 ಆಗಿರೋದ್ರಿಂದ 7 ಆಗುತ್ತೆ divided by k plus 1 okay since x is equal to 0 ಬರಿ ಹೋಗೋದು ಡೈರೆಕ್ಟ್ ಗೆ since x is equal to 0 because so the point r present in what yz plane so by the given data so ಎರಡು ಪಾಯಿಂಟ್ ಅನ್ನು ಜಾಯಿನ್ ಮಾಡ್ತಕ್ಕಂತ ಲೈನ್ ಇದೆ ಆ ಲೈನ್ ಕ್ರಾಸ್ ಆಗ್ತಿದೆ ಎಲ್ಲಿ yz plane ಅಲ್ಲಿ ಓಕೆನಾ ಆ yz plane ಅಲ್ಲಿ ಕ್ರಾಸ್ ಆಗ್ತದಲ್ಲ ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ yz plane
and the line segment joining these two point, that is what our point. Okay na? So half point alle namge k is to 1 ratio nalli, so internally so divide martare. Okay na? ಹಾಗಾದ್ರೆ ಇಲ್ಲಿ x ಕೋಆರ್ಡಿನೇಟ್ ಅನ್ನ ಜೀರೋ ತಗೋಬಹುದು ಡೈರೆಕ್ಟ್ ಆಗಿ, ಕರೆಕ್ಟ್? ಸಿನ್ಸ್ x ಇಸ್ ಈಕ್ವಲ್ ಟು ಜೀರೋ ಬಿಕಾಸ್ ಬೈ ಡಾಟಾ. ಯಾಕೆ ಡಾಟಾ ಅಂತಂದ್ರೆ, ಸೊ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತಕ್ಕಂತ ಲೈನ್ ಇದೆಯಲ್ಲ, ಆ ಲೈನ್ yz ಪ್ಲೇನ್ ಅಲ್ಲಿ ಡಿವೈಡ್ ಆಗ್ತಾ ಇದೆ. ಓಕೆನಾ? ಹಾಗಾದ್ರೆ x ಇಸ್ ಈಕ್ವಲ್ ಟು ಜೀರೋ ತಗೋಬಹುದು. ಸಿನ್ಸ್ x ಇಸ್ ಈಕ್ವಲ್ ಟು ಜೀರೋ, ಸಿನ್ಸ್ x ಇಸ್ ಈಕ್ವಲ್ ಟು ಜೀರೋ ಮೀನ್ಸ್ x ಕೋಆರ್ಡಿನೇಟ್ ಇಸ್ ಜೀರೋ. ಹಾಗಾದ್ರೆ ಫಸ್ಟ್ ಒನ್ ಅನ್ನ ಈಕ್ವೇಟ್ ಜೀರೋ ಮಾಡ್ಕೊಳ್ಳಿ, 3k ಮೈನಸ್ 2 ಡಿವೈಡೆಡ್ ಬೈ k ಪ್ಲಸ್ 1 ಇಸ್ ಈಕ್ವಲ್ ಟು ವಾಟ್ ಜೀರೋ. ಓಕೆ, ಸಾಲ್ವ್ ಮಾಡಿ, k ಪ್ಲಸ್ 1 ಇಂಟು 0 0 ಅಂದ್ರೆ ಏನಾಯ್ತು, 3k ಮೈನಸ್ 2 ಇಸ್ ಈಕ್ವಲ್ ಟು 0, ರೈಟ್? ಹಾಗಾದ್ರೆ 3k ಇಸ್ ಈಕ್ವಲ್ ಟು ಹೌ ಮಚ್, 2. ಸೊ ವಾಟ್ ಇಸ್ k ವ್ಯಾಲ್ಯೂ? k ಈಸ್ 2 ಬೈ 3, k ಈಸ್ 2 ಬೈ 3. ಹಾಗಾದ್ರೆ m ಇಸ್ ಟು n ಇಸ್ ವಾಟ್? m is to n is, so 2 is to what? 3. 2 is to 3. So ಇಲ್ಲಿ ನೆಗೆಟಿವ್ ಬಂದ್ರೆ, ಸೊ ನೆಗೆಟಿವ್ ಅನ್ನ ಸೊ ನೆಗ್ಲೆಕ್ಟ್ ಮಾಡಿ ಪಾಸಿಟಿವ್ ತಗೋಬೇಕು. ಯಾಕೆಂದ್ರೆ ನಾವು ರೇಷಿಯೋ ಯಾವಾಗ್ಲೂ ಮಾತಾಡೋದು ಪಾಸಿಟಿವ್ ನಲ್ಲಿ ಮಾತಾಡ್ತೀವಿ, ನೆಗೆಟಿವ್ ರೇಷಿಯೋ ಎಲ್ಲೂ ಕೂಡ ಬರಂಗಿಲ್ಲ. ಅರ್ಥ ಆಗ್ತಿದೆಯಲ್ರಿ? ಹಾಗಾಗಿ ಸೊ ನೆಗೆಟಿವ್ ಅನ್ನ ಸೊ ಆದಷ್ಟು ನೀವು ನೆಗೆಟಿವ್ ಅನ್ನ ನೆಗ್ಲೆಕ್ಟ್ ಮಾಡಿ, ರೈಟ್? ಪಾಸಿಟಿವ್ ಓನ್ಲಿ ಪಾಸಿಟಿವ್ ಕನ್ಸಿಡರ್ ಮಾಡಬೇಕು. ಇಲ್ಲಿ ಪಾಸಿಟಿವ್ ಬಂದಿದೆ, ನೋ ಪ್ರಾಬ್ಲಮ್ಸ್, 2 ಇಸ್ ಟು 3. ಅರ್ಥ ಆಗಿದೆಯಾ? ಐ ಥಿಂಕ್ ಇವಾಗ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. ಸೊ ಯಾವಾಗ ಸೊ ಎರಡೂ ಪಾಯಿಂಟ್ ಗಳನ್ನ ಜಾಯಿನ್ ಮಾಡತಕ್ಕಂತ ಲೈನ್ ಒಂದು ಪ್ಲೇನ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದ್ರೆ, ಆ ಪ್ಲೇನ್ ಎರಡೂ ಪಾಯಿಂಟ್ ಅನ್ನ ಜಾಯಿನ್ ಮಾಡತಕ್ಕಂತ ಒಂದು ಲೈನ್ ಅನ್ನ ಡಿವೈಡ್ ಮಾಡ್ತಾ ಇದೆ ಯಾವ ರೇಷಿಯೋದಲ್ಲಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸಪೋಸ್ ಎರಡು ಸೊ ಒಂದು ಎರಡು ಆಕ್ಟೆಂಟ್ ಅಲ್ಲಿ ಸೊ ಎರಡು ಪಾಯಿಂಟ್ ಇದಾವೆ, ಆ ಎರಡೂ ಪಾಯಿಂಟ್ ಅನ್ನ ಜಾಯಿನ್ ಮಾಡತಕ್ಕಂತ ಲೈನ್ ಇದೆಯಲ್ಲ, ಆ ಲೈನ್ ಏನ್ ಮಾಡ್ತಾ ಇದೆ, ಒಂದು ಸೊ ಪ್ಲೇನ್ ಮುಖಾಂತರ ಪಾಸ್ ಆಗ್ತಾ ಇದೆ. ಇಲ್ಲಿ ಯಾವ ಪ್ಲೇನ್ ಅದು? yz ಪ್ಲೇನ್. ಆ yz ಪ್ಲೇನ್ ಮುಖಾಂತರ ಪಾಸ್ ಆಗ್ತಿದೆ ಅಂದ್ರೆ yz ಒನ್ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಿದೆ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ yz ಪ್ಲೇನ್ ಅಲ್ಲಿ x ಕೋಆರ್ಡಿನೇಟ್ ಏನಾಗಿರುತ್ತೆ? ಜೀರೋ ಆಗಿರುತ್ತೆ. ಯಾಕೆಂದ್ರೆ ಸೊ ಎವ್ರಿ ಪಾಯಿಂಟ್ ಅಂದ್ರೆ ದ ಪಾಯಿಂಟ್ ಆನ್ yz ಪ್ಲೇನ್ ಈಸ್ ಆಫ್ ದಿ ಫಾರ್ಮ್ 0, y, z. ಹಾಗಾಗಿ x ಕೋಆರ್ಡಿನೇಟ್ ಏನ್ ಮಾಡ್ತಾ ಇದೀನಿ? ಜೀರೋಗೆ ಈಕ್ವೇಟ್ ಮಾಡಿಕೊಂಡು k ವ್ಯಾಲಿಯನ್ನ ಸಾಲ್ವ್ ಮಾಡ್ತಾ ಇದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಗಿವನ್ ದಟ್ ಸೊ p ಆಫ್ 3, 2, -4 ಅಂಡ್ q ಆಫ್ 5, 4, -6 ಅಂಡ್ r ಆಫ್ ಸೊ 9, 8, -10 ಆರ್ ಕೊಲಿನಿಯರ್. ಸೊ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಸೊ ದೆನ್ ಫೈಂಡ್ ದ ರೇಷಿಯೋ ಇನ್ ವಿಚ್ q ಡಿವೈಡ್ಸ್ p r. q ಡಿವೈಡ್ಸ್ p r. ಸೊ ಏನಾಗಿದೆ? ಸೊ ಇಸ್ p, ಸಿಸ್ r, ಸಿಸ್ r, ರೈಟ್? ಸಮ್ ಪಾಯಿಂಟ್ q ಇದೆ, ಸೊ q ಇದೆ. ಸೊ ಈ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ, ವಾಟ್ ಇಸ್ ದ ರೇಷಿಯೋ ಆಫ್ ಪಿ ಕ್ಯೂ ಅಂಡ್ ಕ್ಯೂ ಆರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಎಸ್. ಸೊ ಇಲ್ಲಿ ಎಂ ಇಸ್ ಟು ಎನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ. ಸೊ ಎಂ ಇಸ್ ಟು ಎನ್ ಇಸ್ ವಾಟ್ ಅಂತ, ಬಟ್ ಬೈ ಡಾಟಾ ಸೊ ಪಿ ಕ್ಯೂ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಲೈನ್ ಬಿಕಾಸ್ ಏನ್ ಕೊಟ್ಟಿದ್ದಾರೆ? ಕೊಲಿನಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಪಾಯಿಂಟ್ ಪಿ ಕ್ಯೂ ಆರ್ ಆರ್ ಕೊಲಿನಿಯರ್. ಓಕೆ, ಸೊ ಇಲ್ಲೇನ್ ಮಾಡೋಣ ಅಂದ್ರೆ ಸೊ ಎಂ ಇಸ್ ಟು ಎನ್ ಇದೆಯಲ್ಲ, ಅದನ್ನ ಕೆ ಇಸ್ ಟು ಒನ್ ಅಂತ ಫಿಕ್ಸ್ ಮಾಡೋಣ. ಓಕೆ, ಕೆ ಇಸ್ ಟು ಒನ್. ಇವಾಗ ಏನ್ ಬರೆಯೋಣ ಫಾರ್ಮುಲಾ ಅಂತಂದ್ರೆ, ಸೊ ವಾಟ್ ಈಸ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್. ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡೋಣ ಅನ್ಕೊಂಡ್ರೆ, ವಾಟ್ ಈಸ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್? ನಥಿಂಗ್ ಬಟ್ ಇಲ್ಲೇನಾಗುತ್ತೆ, 5, 4, -6 ಮೈನಸ್ ಅಂದ್ರೆ 5, 4, -6 ಆ ಪಾಯಿಂಟ್. ಸೊ ಏನ್ ತಗೊಂಡೇವ ಅಂದ್ರೆ, ವಾಟ್ ಈಸ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಕ್ಯೂ ವಿಚ್ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಪಿ ಅಂಡ್ ಆರ್ ಇಂಟರ್ನಲಿ ಇನ್ ದ ರೇಷಿಯೋ ಕೆ ಇಸ್ ಟು ಒನ್ ಅಂತ ಅನ್ಕೊಳ್ಳೋಣ. ಓಕೆನಾ? ಎಸ್. ಸೊ ಫಾರ್ಮುಲಾ ಬಂದ್ರೆ ಕ್ಯೂಗೆ ಕ್ಯೂ ಆಫ್ ಎಕ್ಸ್ ವೈ ಝೆಡ್ ಅನ್ಕೊಳ್ಳೋಣ. ಕ್ಯೂ ಆಫ್ ಎಕ್ಸ್ ವೈ ಝೆಡ್ ಇದನ್ನ ಹನ್ನೊಂದು ಪಾಯಿಂಟ್ ಆಗಿ ಉಳಿಸ್ಕೊಳ್ಳೋಣ, ಬಟ್ ಪಾಯಿಂಟ್ ಕೊಟ್ಟಿದ್ದಾರೆ ಅದನ್ನ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಯೂ ಓನೇ ಅನ್ಕೊಳ್ಳೋಣ. ಸೊ ಫಾರ್ಮುಲಾ ಬರೆದ್ರೆ, ಸೊ ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್
right? Next, next, my2, my2 plus ny1 divided by m plus n. Next, mz2 plus nz1 divided by m plus n. M plus n. Okay, so you are not over there. The other point P and R to be color. So this is x1, y1, z1, x2, y2, z2. Okay, na? Yes, substitute Madi. So here the other idea k is to 1. And the m is to n is fixed as what? K is to 1 on the fixed mark corner, right? K is to 1. And then I thought so q of x, y, z is equal to what? K into x2. K into x2. And then I thought 9 times k plus plus n is 1, x1 is 3, right? Divided by k plus 1, comma, comma. My2 nothing but k times a and then a times k plus plus n is 1, so x1 is what? 3, sorry, y1 is what? 2 divided by k plus 1 comma mz2 and then so k into minus 6, the minus 6 times k plus n is 1, z1 is minus 4. Again, I the minus 4 divided by k plus 1. Okay, na? Correct, right? So, q on a point is q of x, y, z is equal to this coordinate. Okay, na? So, if I get a beko, so p, q, or a collinear agarinda, p, q, or a collinear agarinda, some value of k, so this coordinate becomes what q. Andre, so q koti dar already. Q koti dar some value of k. Andre q is what? 5 comma 4 comma minus 6. Okay na? Andre q of 5 comma 4 comma 5 comma 4 comma minus 6. Correct idya? Nodi idenda. So wrong aithe na illi. So minus 6 tagobeka illi tagondi. So andre illi. So z2 is minus 10 times k. Here n1 is 1, z1 correct minus. Yes, 8 times k. Correct. Z2 coordinate in the z2. But in the so minus 10. Okay, na? Yes, q of 5 comma 4 comma minus 6. 5 q of 5 comma 4 comma minus 6. Is equal to so 9k plus 3 divided by k plus 1 is 2 divided by k plus 1 comma minus 10k minus 4 is equal to k plus 1. Correct and right? So q coordinate put here. Notice some value of k ge, so 5 comma 4 comma minus 6 barle beku. Odalva ekandre given points are collinear anta kottidare. Right? Hagadre yavadalu one coordinate anna equate ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದ್ರೆ x ಕೋಆರ್ಡಿನೇಟ್ ಅಲ್ಲಿ ಈಕ್ವೇಟ್ ಮಾಡ್ಕೊಳ್ಳಿ y ಕೋಆರ್ಡಿನೇಟ್ ಅಲ್ಲಿ ಈಕ್ವೇಟ್ ಮಾಡ್ಕೊಳ್ಳಿ ಸೋ ನೆಕ್ಸ್ಟ್ z ಕೋಆರ್ಡಿನೇಟ್ ಅಲ್ಲಿ ಈಕ್ವೇಟ್ ಮಾಡ್ಕೊಳ್ಳಿ ಇಲ್ಲಿ ಆರ್ಡರ್ ಟ್ರಿಪ್ಲೆಟ್ ಇಸ್ ಈಕ್ವಲ್ ಟು ಆರ್ಡರ್ ಟ್ರಿಪ್ಲೆಟ್ ಅಂದ್ರೆ ಸೋ ಫಸ್ಟ್ ಎಲಿಮೆಂಟ್ ಆಫ್ ದಿ ಫಸ್ಟ್ ಎಲಿಮೆಂಟ್ ಆಫ್ ಆರ್ಡರ್ ಟ್ರಿಪ್ಲೆಟ್ ಇಸ್ ಮಸ್ಟ್ ಬಿ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಆಫ್ ದಿ ಆರ್ಡರ್ ಟ್ರಿಪ್ಲೆಟ್ ಅದೇ ಆರ್ಡರ್ ಟ್ರಿಪ್ಲೆಟ್ ಅಂದ್ರೆ ಆರ್ಡರ್ ಟ್ರಿಪ್ಲೆಟ್ ಆರ್ಡರ್ ಪೇರ್ ಅಂದ್ರೆ ಯಾವಾಗ ಅಂದ್ರೆ ಎರಡು ನಂಬರ್ ಇರಲ್ಲ ಆರ್ಡರ್ ಪೇರ್ ಅಂದ್ರೆ ಸೋ ಆರ್ಡರ್ ಟ್ರಿಪ್ಲೆಟ್ ಓಕೆನಾ ಸೋ ಟಪಲ್ ಅಂದ್ರೆ 3 ಟಪಲ್ ಅಂತಾನೂ ಹೇಳಬಹುದು ಇದನ್ನ ರೈಟ್ ಹಾಗಾದ್ರೆ ಫಸ್ಟ್ ಕೋಆರ್ಡಿನೇಟ್ x ಕೋಆರ್ಡಿನೇಟ್ x ಕೋಆರ್ಡಿನೇಟ್ ಈಕ್ವೇಟ್ ಮಾಡ್ಕೊಳ್ಳಿ ಸೋ ಏನಾಯ್ತು ಸೋ 9k 9k plus 3 divided by k plus 1 is equal to what 5 5 ಇದನ್ನ ಸಾಲ್ವ್ ಮಾಡಿ ಏನಾಯ್ತು ಸೋ 9k ಸೋ 9 ಟೈಮ್ಸ್ k plus 3 is equal to 5 into k plus 1 is 5k plus 5. So, k in a 1 kada shift maadkoli. So, 9k minus 5k is equal to 5 minus 3. 5 minus 3. 3 and shift maadkoli. Right side. Yes. So, 4 times k. 4 times k in left hand side. Here, 2. Right? 2. K is equal to what? So, 2 by 4.
So 2 1s are, 2 2s are. And the m is to n is equal to what? M is to n is equal to, so 1 is to 2. 1 is to 2, right? 1 is to 2. So already, k is equal to 1 by 2 1 here. Ill 1 by 2 substitute madre 4 agate. Ill 1 by 2 substitute madre, sorry, 1 by 2 substitute madre 5 agate. 1 by 2 substitute madre 4 agate. Ill 1 by 2 substitute madre minus 6 agate. Then calculate madre avashyakate ille. Namage just k value bandre saaku. K value enu bandide 1 by 2 bandide. Hagadre m is to n is m is to n. Andre 1 is to 2. Okay na? So idu second important. Andre ratio kelidre. So either so he type al kelthare or so he previous en madiste aa tara kelthare ratio kelukbekare ee eradu bitto in yav method alli kuda ratio illa nimma actually nim syllabus alli illa ee eradu method alli one anna kelbodu 3 marks ge clear bekare